ಆಗಿ ಪುದೀನಾ ಕಬಾಬ್ ಹೇಗೆ ಮಾಡೋದು ಅಂತ ನನ್ನ ಸ್ಟೈಲ್ ಅಲ್ಲಿ ನಾನು ತೋರಿಸ್ತಿದ್ದೀನಿ ಇವತ್ತು ಪುದೀನಾ ಕಬಾಬ್ ಗೆ ಬೇಕಾಗುವ ಇಂಗ್ರೆಡಿಯೆಂಟ್ಸ್ ಗಳು ಚಿಕನ್ 1/2 ಕೆಜಿ ತಕೊಂಡಿದ್ದೀನಿ ಗರಂ ಮಸಾಲ 1/2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು 1/2 ಟೇಬಲ್ ಸ್ಪೂನ್ ಜೀರಿಗೆ 1/2 ಟೇಬಲ್ ಸ್ಪೂನ್ ಕಾಳು ಮೆಣಸು 1 ಟೇಬಲ್ ಸ್ಪೂನ್ ಅಷ್ಟು ತಕೊಂಡಿದ್ದೀನಿ ಕಾರ್ನ್ ಫ್ಲೋರ್ 1/2 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ನೀರು ಎಣ್ಣೆ ಅರಶಿನ ಹುಡಿ ಕರಿಬೇವು ಸೊಪ್ಪು ಮೊಟ್ಟೆ 5 ಹಸಿ ಮೆಣಸಿನಕಾಯಿ ಒಂದು ಚಿಕ್ಕ ಜಿಂಜರ್ ತಕೊಂಡಿದ್ದೀನಿ ಗಾರ್ಲಿಕ್ ಒಂದು 10 ಜಜ್ಜಿ ಇಟ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಈಗ ಒಂದು ಮಿಕ್ಸಿ ಜಾರ್ ನಲ್ಲಿ ಕಬಾಬ್ ಮಸಾಲ ರೆಡಿ ಮಾಡ್ಕೊಳ್ಳಬೇಕು ಅದಕ್ಕೆ ನಾನು 1/2 ಕಷ್ಟಷ್ಟು ಪುದೀನ ತಕೊಂಡಿದ್ದೀನಿ 1/2 ಕಟ್ ಅದನ್ನ ಸೇರಿಸ್ಕೊಳ್ಳಿ ಮತ್ತು 5 ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಸ್ವಲ್ಪ ಕಾಳು ಮೆಣಸು 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ಅರಶಿನ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಒಳ್ಳೆ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಬೌಲ್ ಅಲ್ಲಿ ಚಿಕನ್ ಸೇರಿಸ್ಕೊಳ್ಳಿ ಸೇರಿಸಿ ಈ ಮಸಾಲಾ ಇದಕ್ಕೆ ಹಾಕಿ ಈಗ गरम मसाला ऐड माड़ी 1/2 टेबल स्पून अष्टु मत्ते कॉर्न फ्लावर 1/2 टेबल स्पून अष्टु लेमन ज्यूस 1 टेबल स्पून अष्टु ऐड माड्कोळ्ळि मत्तु चिल्ली पौडर 1/2 टेबल स्पून ऐड माड्कोळ्ळि मत्ते मोट्टे ಮೊಟ್ಟೆ ಹಾಕಿ ಕರಿಬೇವು ಸೊಪ್ಪು ಆಡ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿ ಆದ್ಮೇಲೆ 1 ಅವರ್ ಫ್ರಿಜ್ ಅಲ್ಲಿ ಇಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಆದ್ಮೇಲೆ ಫ್ರಿಜ್ ಅಲ್ಲಿ 1 ಅವರ್ ಇಡಿ 1 ಅವರ್ ಆದ್ಮೇಲೆ ಫ್ರೈ ಮಾಡುವ ಎಣ್ಣೆಯಲ್ಲಿ ಕಬಾಬಿಗ ಒಳ್ಳೆ ಒಂದು 1 ಅವರ್ ಫ್ರಿಜ್ ಅಲ್ಲಿ ಇಟ್ಟಾಯ್ತು ಈಗ ಎಣ್ಣೆಯಲ್ಲಿ ಫ್ರೈ ಮಾಡುವ ಎಣ್ಣೆ ಒಳ್ಳೆ ಫ್ರೈ ಆಗಿದೆ ಈಗ ಕಬಾಬ್ ಅನ್ನು ಆಡ್ ಮಾಡ್ಕೊಳ್ಳುವ ಚಿಕನ್ ಅನ್ನು ಆಡ್ ಮಾಡಿ
ಲಾಸ್ಟಿಗೆ ಮಸಾಲಾ ಉಳಿದಿರುತ್ತೆ ಅದನ್ನ ವೇಸ್ಟ್ ಮಾಡಬೇಡಿ ಅದನ್ನ ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಒಂತರ ಕ್ರಿಸ್ಪಿ ಆಗಿರುತ್ತೆ ತಿನ್ನಕ್ಕೆ ಅದು ಫೈನಲಿ ರುಚಿ ರುಚಿಯಾದ ಪುದೀನ ಕಬಾಬ್ ರೆಡಿ ಆಯ್ತು ಹೇಗಿದೆ ಅಂತ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ ಅಲ್ಲಿ ಹೇಳಿ ಇಷ್ಟುವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್